ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಹರೀಶ್ ರೀಕಿ ಕಂಬಳ ನಮ್ಮ ಕರಾವಳಿ ಭಾಗದ ಬಹಳಷ್ಟು ಒಂದು ಪ್ರಸಿದ್ಧ ಕ್ರೀಡೆ ಅಂತ ಹೇಳ್ಬೋದು ಇನ್ನು ಕಾಂತಾರ ಚಿತ್ರ ಬಂದ ಮೇಲಂತೂ ಕಂಬಳದ ಕ್ರೇಜ್ ಇನ್ನಷ್ಟು ಹೆಚ್ಚಾಗಿದೆ ಇನ್ನು ಕರಾವಳಿಯಲ್ಲಿ ನೀವು ನೋಡ್ಬೋದು ಬಹಳಷ್ಟು ಒಂದು ದೇಸಿ ಆಟಗಳು ಕಾಣ್ತಾ ಇರ್ತವೆ ಅದರಲ್ಲಿ ಪ್ರಸಿದ್ಧವಾಗಿ ಕಂಬಳ ಇನ್ನು ಕಂಬಳ ಓಟಕ್ಕೆ ಬಹಳಷ್ಟು ಸಾವಿರಾರು ಜನ ಕರಾವಳಿಯ ಜನ ಅಲ್ಲಿ ಸೇರಿರ್ತಾರೆ ಇನ್ನು ಈ ದಕ್ಷಿಣ ಭಾರತದಿಂದ ದಕ್ಷಿಣ ಕರ್ನಾಟಕದಿಂದ ಕೂಡ ಬಹಳಷ್ಟು ಜನ ಈ ಕಂಬಳ ವೀಕ್ಷಿಸೋದಕ್ಕೆ ಕರಾವಳಿ ಭಾಗಕ್ಕೆ ಹೋಗ್ತಿರ್ತಾರೆ ಇನ್ನು ಕಂಬಳ ಅಷ್ಟರ ಮಟ್ಟಿಗೆ ಫೇಮಸ್ ಜೊತೆಗೆ ಅಲ್ಲಿನ ಜನರಿಗೆ ಕೂಡ ಬಹಳಷ್ಟು ಒಂದು ಇಷ್ಟವಾದ ಆಟ ಇನ್ನು ಕರಾವಳಿಯ ಜನ ಅಂತ ನಾವು ನೋಡೋದಾದರೆ ಬಹಳಷ್ಟು ಒಂದು ಕ್ರೀಡಾ ಸ್ಫೂರ್ತಿ ಹೊಂದಿರುವಂಥ ಜನ ಇನ್ನು ಕಂಬಳವನ್ನು ಒಂದು ಹಬ್ಬದ ರೀತಿಯಲ್ಲಿ ಬಹಳಷ್ಟು ವಿಜೃಂಭಣೆಯಿಂದ ನಡೆಸಲಾಗುತ್ತೆ ಇನ್ನು ಈ ಕಂಬಳದಲ್ಲಿ ಇದೀಗ ಇದಕ್ಕೂ ಮುಂಚೆ ಒಂದು ಸುದ್ದಿಯಾಗಿತ್ತು ಇನ್ನು ಕಂಬಳದ ಶ್ರೀನಿವಾಸ್ ಗೌಡ ಅನ್ನೋರು ಒಂದು ದಾಖಲೆಯನ್ನು ಮಾಡಿದರು ಕಂಬಳ ಓಡಿಸುವಂಥ ಒಂದು ಸ್ಪರ್ಧೆಯಲ್ಲಿ ಅವರು ಒಂದು ರೆಕಾರ್ಡನ್ನು ಕ್ರಿಯೇಟ್ ಮಾಡಿದರು ಇನ್ನು ಈ ಒಂದು ಸುದ್ದಿ ಬಹಳಷ್ಟು ಒಂದು ವೈರಲ್ ಆಗಿತ್ತು ಹಾಗೂ ಶ್ರೀನಿವಾಸ ಗೌಡ ಅವರಿಗೆ ಬಹಳಷ್ಟು ಜನರು ಮೆಚ್ಚುಗೆಯ ಮಾತನ್ನು ಕೂಡ ಆಡಿದರು ಇದೀಗ ಈ ಒಂದು ಕಂಬಳದ ದಾಖಲೆ ಆದಮೇಲೆ ಗೌಡ ಅವರಿಗೆ ದಕ್ಷಿಣ ಭಾರತ ಉತ್ತರ ಭಾರತದ ಒಂದು ಖ್ಯಾತ ಸಿನಿಮಾ ಬಾಹುಬಲಿಯಲ್ಲಿ ಒಂದು ಅವಕಾಶ ಸಿಕ್ಕಿತ್ತು ಅಲ್ಲಿ ಕಂಬಳ ಓಡಿಸುವಂಥ ಒಂದು ಪಾತ್ರದಲ್ಲಿ ಅವರು ಕಾಣಿಸ್ಕೊಂಡಿದ್ರು ಇನ್ನು ಈ ಒಂದು ಚಿತ್ರ ಆದಮೇಲೆ ಇದೀಗ ಮತ್ತೆ ಅವರಿಗೆ ಒಂದು ಬಂಪರ್ ಆಫರ್ ಸಿಕ್ಕಿದೆ ಅಂತ ಹೇಳ್ಬೋದು ಹೌದು ಒಂದು ಚಿನ್ನಾಭರಣದ ಸಂಸ್ಥೆ ಒಂದು ಅವಕಾಶವನ್ನು ಕೊಟ್ಟಿದೆ ನಮ್ಮ ಕಂಬಳದ ಒಂದು ದಾಖಲೆ ಸೃಷ್ಟಿ ಮಾಡಿದಂಥ ಶ್ರೀನಿವಾಸ್ ಗೌಡ ಅವರಿಗೆ ಅವರ ಒಂದು ಜುವೆಲ್ಲರಿ ಅಡ್ವರ್ಟೈಸ್ಮೆಂಟ್ ಚಿನ್ನಾಭರಣದ ಒಂದು ಅಡ್ವರ್ಟೈಸ್ಮೆಂಟ್ ಏನಿದೆ ಇದಕ್ಕೆ ಶ್ರೀನಿವಾಸ್ ಗೌಡ ಹಾಗೂ ಅವರ ಪ್ರೀತಿಯ ಕೋಣ ಕಮಲದಲ್ಲಿ ಅತಿ ವೇಗವಾಗಿ ಓಡದಂಥ ಆ ಕೋಣ ಅದರ ಹೆಸರು ಕೂಡ ಅಪ್ಪು ಈ ಒಂದು ಕೋಣ ಇವ್ ಇವರ ಇವರ ಜೊತೆ ಈ ಒಂದು ಅಡ್ವಟೈಸ್ಮೆಂಟ್ನಲ್ಲಿ ಆ್ಯಕ್ಟ್ ಮಾಡಿದೆ ಇನ್ನು ಇವರಿಬ್ಬರು ಈ ಒಂದು ಫೋಟೋ ಅಲ್ಲಿ ಇದ್ದಾರೆ ಈ ಫೋಟೋದಲ್ಲಿ ನೀವು ನೋಡ್ಬೋದು ಶ್ರೀನಿವಾಸ್ ಗೌಡ ಅವರು ಮೈ ತುಂಬಾ ಬೇರೆ ಬೇರೆ ರೀತಿಯ ಬಗೆ ಬಗೆಯ ಆಭರಣಗಳನ್ನ ಧರಿಸಿದ್ದಾರೆ ಕೈಗೆ ಉಂಗುರ ಆಗಿರ್ಬೋದು ಬ್ರೇಸ್ಲೆಟ್ ಆಗಿರ್ಬೋದು ಕುತ್ತಿಗೆಗೆ ಚೈನ್ ಆಗಿರ್ಬೋದು ಈ ರೀತಿ ಬೇರೆ ಬೇರೆ ಒಂದು ಚಿನ್ನಾಭರಣಗಳನ್ನು ಧರಿಸಿ ಜೊತೆಗೆ ಅವರ ಪ್ರೀತಿಯ ಕೋಣ ಅಪ್ಪುವನ್ನು ಕೂಡ ಪಕ್ಕದಲ್ಲಿ ನಿಲ್ಲಿಸ್ಕೊಂಡು ಆ ಫೋಟೋವನ್ನು ಕ್ಲಿಕ್ಕಿಸ್ಕೊಂಡಿದ್ದಾರೆ ಇದು ಒಂದು ಚಿನ್ನಾಭರಣದ ಅಡ್ವರ್ಟೈಸ್ಮೆಂಟ್ಗಾಗಿ ಇನ್ನು ಈ ಚಿನ್ನಾಭರಣದ ಅಡ್ವರ್ಟೈಸ್ಮೆಂಟ್ ಕರಾವಳಿ ಭಾಗದಲ್ಲಿ ಬೇರೆ ಬೇರೆಯ ಕಡೆ ದೊಡ್ಡ ದೊಡ್ಡ ಫ್ಲೆಕ್ಸ್ಗಳ ಮೂಲಕ ಈ ಒಂದು ಅಡ್ವಟೈಸ್ಮೆಂಟ್ ಬಹಳಷ್ಟು ಸದ್ದು ಮಾಡ್ತಿದೆ ಇನ್ನು ಈ ಒಂದು ಅಡ್ವರ್ಟೈಸ್ಮೆಂಟ್ ನೋಡಿದಂಥ ಬಹಳಷ್ಟು ಜನ ಆ ಸಂಸ್ಥೆಗೆ ಧನ್ಯವಾದ ಹೇಳ್ತಿದ್ದಾರೆ ಯಾಕಂತ ಹೇಳಿದ್ರೆ ಒಂದು ಆ್ಯಡ್ ಶೂಟ್ ಮಾಡಬೇಕಾದ್ರೆ ಫಿಲಮ್ ಸ್ಟಾರ್ಗಳನ್ನ ಅಥವಾ ಬಹಳಷ್ಟು ಹೆಸರು ಮಾಡಿದಂಥವ್ರನ್ನ ಅಥವಾ ಬೇರೆ ಬೇರೆ ಮಾಡೆಲ್ಗಳನ್ನು ತರ್ತಾರೆ ಆದರೆ ಇಲ್ಲಿಗ ಈ ಸಂಸ್ಥೆ ಈ ಜ್ಯುವೆಲ್ಲರಿ ಸಂಸ್ಥೆ ಏನಿದೆ ಈ ಸಂಸ್ಥೆ ಇದೀಗ ಒಂದು ಲೋಕಲ್ ಒಂದು ಅಲ್ಲಿನ ಒಂದು ಹಳ್ಳಿಯ ಪ್ರತಿಭೆ ಆ ಕರಾವಳಿ ಭಾಗದ ಒಂದು ಪ್ರತಿಭೆ ದಾಖಲೆ ಸೃಷ್ಟಿ ಮಾಡಿದಂಥವ್ರನ್ನ ಅವರಿಗೆ ಒಂದು ಮನ್ನಣೆಯನ್ನು ಕೊಟ್ಟಿದ್ದಾರೆ ಅವರನ್ನು ತಮ್ಮ ಆಗಿ ಬಳಸ್ಕೊಂಡಿದ್ದಾರೆ ಅವರ ಪ್ರತಿಭೆಗೆ ಅವರಿಗೆ ಇರುವಂಥ ಒಂದು ಪ್ರತಿಭೆಗೆ ಒಂದು ಚಾನ್ಸನ್ನು ಕೊಟ್ಟು ಅಲ್ಲಿ ಒಂದು ಅವರ ಅಡ್ವಟೈಸ್ಮೆಂಟ್ನಲ್ಲಿ ಅವರ ಫೋಟೋಗಳನ್ನು ಹಾಗೂ ಆ ಆ ಒಂದು ಫ್ಲೆಕ್ಸ್ಗಳನ್ನು ಬಹಳಷ್ಟು ಕಡೆ ಹಾಕಿದ್ದಾರೆ ಇನ್ನು ಇದನ್ನು ನೋಡಿದಂಥ ಕರಾವಳಿ ಭಾಗದ ಜನ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದಾರೆ ಈ ರೀತಿಯ ಒಂದು ಸ್ಥಳೀಯ ಪ್ರತಿಭೆಗೆ ನೀವು ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಯಾಕಂತ ಹೇಳಿದ್ರೆ ಬೇರೆ ಬೇರೆಯ ಮಾಡಲ್ಗಳಿಗೆ ಅಥವಾ ಬೇರೆ ಬೇರೆಯ ಸಿನಿಮಾ ಸ್ಟಾರ್ಗಳಿಗೆ ಬ್ರ್ಯಾಂಡ್ ಅಡ್ವರ್ಟೈಸ್ಮೆಂಟ್ ಬ್ರ್ಯಾಂಡ್ ಅಂಬಾಸಿಡರ್ ಬ್ರ್ಯಾಂಡ್ ಮಾಡೆಲ್ ಆಗಿ ತೆಗೆದುಕೊಳ್ತಾರೆ ಹಾಗೂ ಲಕ್ಷ ಲಕ್ಷ ಕೋಟಿ ಕೋಟಿಯನ್ನು ಕೊಟ್ಟು ಇವರ ಜೊತೆ ಒಂದು ಶೂಟನ್ನು ಮಾಡಿಸ್ತಾರೆ ಆದರೆ ಈ ಥರ ಸ್ಥಳೀಯ ಪ್ರತಿಭೆಗೆ ಕೊಟ್ಟಾಗ ಅದು ಇನ್ನಷ್ಟು ಜನರಿಗೆ ಒಂದು ಹತ್ತಿರ ಆಗುತ್ತೆ ಅಂತ ಹೇಳ್ಬೋದು ಇನ್ನು ಇದೊಂದು ಪ್ರಯೋಗ ಅಂತ ಹೇಳ್ಬೋದು ಯಾಕಂತ ಹೇಳಿದ್ರೆ ಸ್ಥಳೀಯ ಒಂದು ಏನು ಫೇಸ್ಗಳಿರ್ತವೆ ಸ್ಥಳೀಯ ಪ್ರತಿಭೆಗಳೇನಿರ್ತವೆ ಇವರಿಗೆ ಒಂದು ಈ ರೀತಿ ಅವಕಾಶ ಕೊಟ್ಟಾಗ ಸ್ಥಳೀಯ ಉದ್ಯಮ ಕೂಡ ಬಹಳಷ್ಟು ಇಂಪ್ರೂವ್ ಆಗುತ್ತೆ ಯಾಕಂತ ಹೇಳಿದ್ರೆ ಅವರ ಮುಖ ಅಲ್ಲಿ ಪರಿಚಯ ಇರುತ್ತೆ ಇನ್ನು ಈ ಒಂದು ಪ್ರಯೋಗ ಬಹಳಷ್ಟು ಯಶಸ್ವಿಯಾಗಿದೆ ಕರಾವಳಿಯ ಭಾಗದಲ್ಲಿ ಈ ಒಂದು ಅಡ್ವರ್ಟೈಸ್ಮೆಂಟ್ ಇದೀಗ ಬಹಳಷ್ಟು ಹೆಸರು ಮಾಡಿದೆ ಅಂತ ಹೇಳ್ಬೋದು ಇನ್ನು ನಾನು ಮೊದಲೇ ಹೇಳಿದಾಗೆ ಈ ಒಂದು ಕಂಬಳದಲ್ಲಿ ಒಂದು ರೆಕಾರ್ಡನ್ನು ಸೃಷ್ಟಿ ಮಾಡಿದಂಥ ಶ್ರೀನಿವಾಸ್ ಗೌಡರವರು ಇವರಿಗೆ ಬಂಪರ್ ಆಫರ್ ಅಂತ ಹೇಳಿದೆ ಒಂದು ಈ ರೀತಿ ಒಂದು ಚಿನ್ನಾಭರಣ ಒಂದು ಆ್ಯಡ್ನಲ್ಲಿ ನಲ್ಲಿ ಆಕ್ಟ್ ಮಾಡಿದ್ದಾರೆ ಆ ಒಂದು ಫೋಟೋ ಬಹಳಷ್ಟು ಎಲ್ಲ ಕಡೆ ಕರಾವಳಿಯ ಭಾಗದಲ್ಲಿ ದೊಡ್ಡ ದೊಡ್ಡ ಫ್ಲೆಕ್ಸ್ ಹಾಕಿದ್ದಾರೆ ಇನ್ನೊಂದು ಕಡೆ ರಾಜೇಂದ್ರ ಸಿಂಗ್ ಬಾಬು ಅವರ ಬಹುಭಾಷಾ ಚಿತ್ರ ಒಂದು ಇದೀಗ ತೆರೆ ಕಾಣೋದಕ್ಕೆ ಸಿದ್ಧವಾಗ್ತಾ ಇದೆ ಇನ್ನು ಈ ಒಂದು ಚಿತ್ರದಲ್ಲಿ ಕೂಡ ಇವರಿಗೆ ಒಂದು ಅವಕಾಶ ದೊರೆತಿದೆ ಅಂತ ಹೇಳ್ಬೋದು ಇನ್ನು ಬಾಹುಬಲಿ ಚಿತ್ರದಲ್ಲಿ ಇವರಿಗೆ ಒಂದು ಅವಕಾಶ ಸಿಕ್ಕಿತ್ತು ಅದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ ಅಂತ ಹೇಳ್ಬೋದು ಇನ್ನು ಇದಾದ ಮೇಲೆ ಇದೀಗ ಇವರಿಗೆ ಮತ್ತೆ ಒಂದು ಸಿನಿಮಾ ಅವಕಾಶ ಸಿಕ್ಕಿದೆ ಅಂತ ಹೇಳ್ಬೋದು ಇನ್ನು ಕಮಲದಲ್ಲಿ ಅತಿ ವೇಗವಾಗಿ ಓಟಗಾರರಾಗಿ ಪ್ರಸಿದ್ಧ ಪಡೆದಂತಹ ಗೌಡ ಅವರಿಗೆ ಇದೀಗ ಚಿತ್ರರಂಗದ ಸೂಪರ್ ಹಿಟ್ ಸಿನಿಮಾ ಬಾಹುಬಲಿಯಲ್ಲಿ ಒಂದು ಕೋಣ ಓಡಿಸುವಂಥ ಅವಕಾಶ ಸಿಕ್ಕಿತ್ತು ಇನ್ನು ಈ ಒಂದು ಪಾತ್ರದ ನಂತರ ಇದೀಗ ಅವರಿಗೆ ರಾಜೇಂದ್ರ ಸಿಂಗ್ ಬಾಬು ಅವರ ಕಂಬಳ ಚಿತ್ರದಲ್ಲಿ ಕೂಡ ಮತ್ತೆ ಅವಕಾಶ ಸಿಕ್ಕಿದೆ ಇನ್ನು ಈ ಒಂದು ಚಿತ್ರದ ಹೆಸರು ಕಂಬಳ ಇನ್ನು ಈ ಚಿತ್ರದಲ್ಲಿ ಇವರು ಒಂದು ಪಾತ್ರವನ್ನು ಮಾಡ್ತಿರೋದು ಬಹಳಷ್ಟು ಒಂದು ಹೆಮ್ಮೆಯ ಸಂಗತಿ ಇನ್ನು ಸ್ಥಳೀಯ ಪ್ರತಿಭೆಗೆ ಇಷ್ಟೆಲ್ಲ ಅವಕಾಶಗಳು ಹುಡುಕೋ ಬರ್ತಿದ್ದು ಇವರ ಪ್ರತಿಭೆ ಕೊಡ್ತಿರುವಂಥ ಒಂದು ಗೌರವ ಅಂತ ಹೇಳ್ಬೋದು ಇನ್ನು ಈ ಒಂದು ಸುದ್ದಿ ಕೇಳಿದ ಮೇಲೆ ಬಹಳಷ್ಟು ಕರಾವಳಿಯ ಜನ ಬಹಳಷ್ಟು ಸಂತಸ ಆಗ್ತಿದ್ದಾರೆ ಒಟ್ಟಲ್ಲಿ ಶ್ರೀನಿವಾಸ್ ಗೌಡರವರಿಗೆ ಇನ್ನಷ್ಟು ಇದೇ ರೀತಿ ಹೆಚ್ಚೆಚ್ಚು ಅವಕಾಶಗಳು ಸಿಗಲಿ ಅವರು ಇನ್ನಷ್ಟು ಕಂಬಳ ಹಾಗೂ ಕರಾವಳಿಯ ಒಂದು ಹೆಸರನ್ನು ಬೇರೆ ಬೇರೆ ಕಡೆಯೂ ಪಸರಿಸಲಿ ಅಂತ ಕರಾವಳಿಯ ಜನ ಹಾಗೂ ನಾವು ಕೂಡ ಆಶಿಸ್ತಾ ಇದ್ದೀವಿ ಸೊ ಈ ರೀತಿ ಶ್ರೀನಿವಾಸ ಸಗೌಡ ಅವರಿಗೆ ಸಿಕ್ಕಿರುವಂತಹ ಅವಕಾಶದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ನೀವು ತಿಳಿಸ್ಬೋದು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ನಾವು ಕೂಡ ಅದನ್ನು ನೋಡಿ ಅದರಲ್ಲಿ ಬಹಳಷ್ಟು ಚೆನ್ನಾಗಿರುವಂತಹ ಕಮೆಂಟ್ಸ್ ಬಗ್ಗೆ ಖಂಡಿತವಾಗ್ಲೂ ನಾವು ನಮ್ಮ ಮುಂದಿನ ವಿಡಿಯೋದಲ್ಲಿ ಮಾತನಾಡ್ತೀವಿ ಸೊ ನೋಡಿ ಜೊತೆಗೆ ನಿಮ್ಮ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ನಮಗೆ ತಿಳಿಸಿ